ಹೆಲೋ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಾನು ನಿಮ್ಮ ಇಮಾಮ್. ಸೊ ಗಾಯ್ಸ್, ನಾವು ಇಂದಿನ ವಿಡಿಯೋದಲ್ಲಿ ಏನು ನೋಡೋಕ್ಕೆ ಹೋಗ್ತಿದ್ದೇವಪ್ಪ ಅಂತಂದರೆ SSLC ಮಾಡೆಲ್ ಕ್ವಶನ್ ಪೇಪರ್ 2021. ಹೌದು ಗಾಯ್ಸ್, ನೀವು ಕೇಳಿರೋದು ಸತ್ಯ. ಈ ವಿಡಿಯೋದಲ್ಲಿ ನಿಮಗೆ SSLC ಮಾಡೆಲ್ ಕ್ವಶನ್ ಪೇಪರ್ 2021 MCQ ಕ್ವಶನ್ಸ್ಗಳ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಅಂದರೆ ನಿಮಗೆ ಈ ಒಂದು ವಿಡಿಯೋದ ಮೂಲಕ ಸಿಗುತ್ತೆ. ಹಾಗಾದರೆ ಬನ್ನಿ ಗಾಯ್ಸ್, ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಇನ್ನು ನಮ್ಮ ಚಾನಲ್ಗೆ ಹೊಸ ವಿಸಿಟ್ ಮಾಡಿದಲ್ಲಿ ಅಥವಾ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಮುಂದಿನ ಇಂತಹ ವೀಡಿಯೋಗಳ ಒಂದು ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಏಕೆಂದರೆ ನಾವು ಈಗ ಒಂದು ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ಹಾಗಾದರೆ ಬನ್ನಿ ಗೈಸ್, ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಿಮಗೆ ಏನಪ್ಪ ಅಂತಂದರೆ SSLC PU ಬೋರ್ಡ್ ಅಂದರೆ ಮೊದಲು ನಿಮಗೆ SSLC ಎಕ್ಸಾಮಿನೇಷನ್ ಮಾಡೆಲ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿತ್ತು. ಅದು ಯಾವಾಗಪ್ಪ ಅಂತಂದರೆ ಅಂದರೆ 3 ತಿಂಗಳ ಹಿಂದೆ ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿತ್ತು. ಆದರೆ ಈಗ ಶಿಕ್ಷಣ ಸಚಿವರು PUC ಎಕ್ಸಾಮಿನೇಷನ್ನ ಕ್ಯಾನ್ಸಲ್ ಮಾಡಿದಾಗ ಒಂದು ಘೋಷಣೆ ನಡೆಯಿತು. ಏನಪ್ಪ ಅಂತಂದರೆ ಈಗ SSLC ಕ್ವಶನ್ ಪೇಪರ್ MCQ ರೀತಿಯಾಗಿ ಬರುತ್ತೆ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಅಂದರೆ ನಿಮಗೆ ಇಲ್ಲಿ ಒಂದು ಪ್ರಶ್ನೆನ ಕೊಡ್ತಾರೆ, ಅದಕ್ಕೆ ನಾವು ಆಪ್ಷನ್ನ ನೀಡ್ತಾರೆ, ಅದರಲ್ಲಿ ಯಾವುದು ಸರಿಯಾಗಿರುತ್ತೋ ಅದನ್ನು ನೀವು ಆರಿಸಿ ಬರೆಯಬೇಕು. ಸೊ ಹೀಗೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಹಾಗೆ ಥರ್ಡ್ ಲ್ಯಾಂಗ್ವೇಜ್ನ 40-40 ಅಂಕಗಳು, ಅಂದರೆ ಒಂದು ಪೇಪರ್ನಲ್ಲಿ 120 ಅಂಕಗಳ ಒಂದು ಕ್ವಶನ್ ಪೇಪರ್ ಇರುತ್ತೆ. ಹಾಗೆ ಗಣಿತ, ಸಮಾಜ ವಿಜ್ಞಾನ ಹಾಗೂ ವಿಜ್ಞಾನದ 3 ಸಬ್ಜೆಕ್ಟ್ಗಳ ಒಂದು ಪೇಪರ್ ಇರುತ್ತೆ. ಸೊ ನೀವು MCQ ಕ್ವಶನ್ಗಳ ಆ ಒಂದು ಪೇಪರ್ ಹೇಗಿರುತ್ತೆ ಅಂತ ನೋಡಬೇಕಾದ್ರೆ ಕೆಳಗೆ ಕಾಣಿಸ್ತಿರುವ ಲಿಂಕ್ನ ಕ್ಲಿಕ್ ಮಾಡಿ ಅಥವಾ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ನ ಕ್ಲಿಕ್ ಮಾಡಿ ನೀವು ಇನ್ಸ್ಟಾಗ್ರಾಮ್ಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ನಿಮಗೆ MCQ ಕ್ವಶನ್ ಪೇಪರ್ನ ಒಂದು PDFನ ಸೆಂಡ್ ಮಾಡ್ತೀವಿ. ಸೊ ಇಂದಿನ ವಿಡಿಯೋದಲ್ಲಿ ನಿಮಗೆ ಬಹಳ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ.